ನಮಸ್ಕಾರ ಸ್ನೇಹಿತರೆ, ಕನ್ನಡ ಸೇರಿದಂತೆ ದಕ್ಷಿಣ ಭಾರತದ ಬಹುತೇಕ ಭಾಷೆಗಳಲ್ಲಿ ಮಿಂಚಿದ ನಟಿ ಮೋಹಿನಿ. ಸಾಕಷ್ಟು ಅವಕಾಶಗಳು ಅವರಿಗೆ ಬರುತ್ತಿರುವಾಗ ಇದ್ದಕ್ಕಿದ್ದ ಹಾಗೆ ಸಿನಿಮಾ ರಂಗದಿಂದ ದೂರವಾದ ನಟಿ ಮೋಹಿನಿ ಎಂದರೆ ತಪ್ಪಾಗಲಾರದು. ಇದಾದ ನಂತರ ಬಂದ ಸುದ್ದಿ ಏನೆಂದರೆ, ನಟಿ ಮೋಹಿನಿ ಅವರು ಹಿಂದೂ ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ ಎಂಬ ಸುದ್ದಿ ಬರುತ್ತದೆ. ನಟಿ ಮೋಹಿನಿ ಅವರು ಹುಟ್ಟಿದ್ದು ಚೆನ್ನೈನಲ್ಲಿ. ಮೋಹಿನಿ ಅವರು ಮೂಲ ಹೆಸರು ಮಹಾಲಕ್ಷ್ಮಿ ಎಂದು. ಮೋಹಿನಿ ಅವರು ಬ್ರಾಹ್ಮಣ್ ಕುಟುಂಬದಲ್ಲಿ ಜನಿಸಿರುತ್ತಾರೆ. ಆರಂಭದಲ್ಲಿ ಮೋಹಿನಿ ಅವರು ಶಾಸ್ತ್ರೀಯ ಸಂಗೀತ ಹಾಗೂ ನೃತ್ಯವನ್ನು ಮಾಡುತ್ತಿದ್ದ ಕಾರಣದಿಂದ ಸಿನಿಮಾ ಇಂಡಸ್ಟ್ರಿ ಕಡೆಗೆ ಬರಲು ಇಚ್ಛೆ ಪಡುತ್ತಾರೆ. ಮೋಹಿನಿ ಅವರು ಕೇವಲ 14 ವರ್ಷ ವಯಸ್ಸು ಇರುವಾಗಲೇ ಸಿನಿಮಾ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡುತ್ತಾರೆ. ತಮಿಳು ಸಿನಿಮಾದ ಮುಖಾಂತರ 1991 ಮೋಹಿನಿ ಅವರು ಸಿನಿಮಾ ಜಗತ್ತಿಗೆ ಕಾಲಿಡುತ್ತಾರೆ. ಮೋಹಿನಿ ಅವರು ಮೊದಲ ಸಿನಿಮಾ ಹಿಟ್ಟಾದ ಕಾರಣ ಅವರಿಗೆ ಬೇರೆ ಬೇರೆ ಭಾಷೆಗಳಲ್ಲೂ ಸಹ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ. ತಮಿಳು ಸಿನಿಮಾದಲ್ಲಿ ಅಭಿನಯಿಸಿದ ನಂತರ ತೆಲುಗಿನ ಒಂದು ಸಿನಿಮಾವನ್ನು ಮಾಡುತ್ತಾರೆ. ನಂತರ ಬಾಲಿವುಡ್ನ ಅಕ್ಷಯ್ ಕುಮಾರ್ ಅವರ ಜೊತೆ ಡ್ಯಾನ್ಸರ್ ಎಂಬ ಸಿನಿಮಾವನ್ನು ಮಾಡಿದ ನಂತರ ಮತ್ತೆ ಹೆಚ್ಚಿನ ಅವಕಾಶಗಳು ನಟಿ ಮೋಹಿನಿ ಅವರಿಗೆ ಸಿಗಲು ಪ್ರಾರಂಭವಾಗುತ್ತವೆ. ನಟಿ ಮೋಹಿನಿ ಅವರು ಕನ್ನಡ ಭಾಷೆಯಲ್ಲಿ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅದರಿಂದ ಕನ್ನಡಿಗರು ನಟಿ ಮೋಹಿನಿ ಅವರನ್ನು ಕನ್ನಡತಿ ಎಂದು ಅಂದುಕೊಂಡಿದ್ದಾರೆ. ನಟಿ ಮೋಹಿನಿ ಅವರು ಕನ್ನಡದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರ ಜೊತೆ ಕಲ್ಯಾಣ ಮಂಟಪ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಕನ್ನಡ ಸಿನಿಮಾ ಪ್ರಪಂಚದಲ್ಲಿ ಮೋಹಿನಿ ಅವರಿಗೆ ಸಾಕಷ್ಟು ಹೆಸರು ತಂದುಕೊಟ್ಟ ಸಿನಿಮಾ ಎಂದರೆ ರವಿಚಂದ್ರನ್ ಅವರ ಜೊತೆ ನಟಿಸಿದ ಶ್ರೀರಾಮಚಂದ್ರ ಸಿನಿಮಾ. ಶ್ರೀರಾಮಚಂದ್ರ ಸಿನಿಮಾದ ನಂತರ ಗಡಿಬಿಡಿ ಅಳಿಯ ಸಿನಿಮಾದಲ್ಲಿ ಮಾಡಿದ ಪಾತ್ರ ಎಲ್ಲರ ಗಮನವನ್ನು ಸೆಳೆಯುತ್ತದೆ. ಇದಾದ ನಂತರ ವಿಷ್ಣುವರ್ಧನ್ ಅವರ ಜೊತೆ ಲಾಲಿ ಸಿನಿಮಾದಲ್ಲಿ ಅಭಿನಯಿಸುತ್ತಾರೆ. ಕೇವಲ 6-7 ಕನ್ನಡ ಸಿನಿಮಾದಲ್ಲಿ ಅಭಿನಯಿಸಿದ್ದರೂ ಅಪ್ಪಟ ಕನ್ನಡತಿ ಎಂದು ಗುರುತಿಸಿಕೊಂಡಿದ್ದಾರೆ. 1999 US ಬೇಸ್ ಇಂಜಿನಿಯರಿಂಗ್ ಭರತ್ ಕೃಷ್ಣಸ್ವಾಮಿ ಜೊತೆಗೆ ವಿವಾಹವಾಗುತ್ತಾರೆ. ಮೋಹಿನಿ ಅವರಿಗೆ ಮದುವೆಯಾದ ನಂತರವೂ ಅವಕಾಶಗಳು ಬರಲು ಪ್ರಾರಂಭವಾಗುತ್ತವೆ. ಆದರೆ ತಮ್ಮ ಪತಿ ಜೊತೆಗೆ ವಿದೇಶಕ್ಕೆ ಹೋದ ಕಾರಣ ಸಿನಿಮಾ ರಂಗದಿಂದ ದೂರ ಉಳಿದಿದ್ದಾರೆ ನಟಿ ಮೋಹಿನಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.